ಯೂನಿಫಾರ್ಮ್ ಸಿವಿಲ್ ಕೋಡ್ ಇಸ್ ಇಟ್ ಪಾಸಿಬಲ್ ಟು ಇಂಪ್ಲಿಮೆಂಟ್? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈಗ ಫರ್ಗೆಟ್ ಅಬೌಟ್ ಅದರ್ ಕಮ್ಯುನಿಟೀಸ್, ಐ ವಾಂಟ್ ಟು ಟಾಕ್ ಅಬೌಟ್ ಓನ್ಲಿ ಹಿಂದೂ ಕಮ್ಯುನಿಟೀಸ್. ನಿಮ್ಮಲ್ಲಿ ಎಲ್ಲ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಪ್ರೋಟೋಕಾಲ್ಸ್ ಎಲ್ಲ ಸೇಮ್ ಇದೆಯಾ? ಯಾರಾದರೂ ಸತ್ರೆ ನಿಮ್ಮಲ್ಲಿ ಕಾರ್ಯ ಮಾಡ್ತಿರಲ್ಲ ಅದೆಲ್ಲ ಒಂದೇ ರೀತಿ ಇದೆಯಾ? ವಿಭಿನ್ನ ರೀತಿಯಲ್ಲಿದೆ. ನೀವು ಮದುವೆ ಮಾಡೋದು ವಿಭಿನ್ನ ರೀತಿಗಳಲ್ಲಿ ಮದುವೆ ಮಾಡ್ತೀರಾ, ನೀವು ಕಾರ್ಯಕ್ಕೆ ವಿಭಿನ್ನ ಮಿತ್ರಿಯಲ್ಲಿ ಹೋಗ್ತೀರಾ, ನೀವು ಎಲ್ಲ ಒಂದೇ ರೀತಿ ನೀವು ಹೋಗೋದಿಲ್ಲ. ಈವನ್ ಇಫ್ ಐ ಗೋ ಲಿಟಲ್ ಫರ್ದರ್, ಇನ್ನೊಂದು ಸ್ವಲ್ಪ ಫರ್ದರ್ ಆಗಿ ಹೋಗಿದರೆ, ಒಂದು ದೇವಸ್ಥಾನದಲ್ಲಿ ಹೋದಾಗ ನೀವು ಕೆಲವ್ರಿಗೆ ಮಾತ್ರ ಎಂಟ್ರಿ ಒಳಗಡೆ ಕೊಡ್ತೀರಾ, ಕೆಲವ್ರಿಗೆ ಆಚೆ ನಿಲ್ಲಿಸಿರ್ತೀರಾ. ಯಾರು ಅವ್ರು ಕಟ್ಟಿರ್ತಾರೆ ಆ ದೇವಸ್ಥಾನ ಅವ್ರಿಗೆ ಆಚೆ ನಿಲ್ಲಿಸಿರ್ತೀರಾ, ನೀವು ಮಾತ್ರ ಒಳಗಡೆ ಹೋಗ್ತೀರಾ. ಇಸ್ ಇಟ್ ಯೂನಿಫಾರ್ಮ್ ಸಿವಿಲ್ ಕೋರ್ಟಲ್ಲಿ ಅದು ನೀವು ಅವ್ರನ್ನೆಲ್ಲ ಅಲೋ ಮಾಡ್ತೀರಾ? ಸಿ, ದಿಸ್ ಇಸ್ ಆಲ್ ದ ಇಶ್ಯೂಸ್. ನೋ, ಲೆಟ್ ಮಿ ಕಂಪ್ಲೀಟ್, ಆಮೇಲೆ ನೀವು ಮಾತಾಡಿ, ನಿಮಗೆ ಅವಕಾಶ ಸಿಕ್ಕಿದಾಗ ಮಾತನಾಡಿ. ಸೊ ಹಾಗಾಗಿ ಇದರ ಬಗ್ಗೆ ಕೇವಲ ನೀವು ಒಂದು ವರ್ಗಕ್ಕೆ ಲೆಟ್ ಮಿ ಕಂಪ್ಲೀಟ್, ವರ್ಗಕ್ಕೆ ನೀವು ಒಂದು ಮಾಡಿಬಿಟ್ಟು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತಾಡಿ. ಈಗ ನಮ್ಮಲ್ಲೇ ಹೇಳ್ತೀನಿ, ಎಲ್ಲಾರು ಒಂದೇ ರೀತಿ ಇದಾರ? ಎಲ್ಲಾರು ಒಂದೇ ರೀತಿ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಎಲ್ಲಾರ್ಗೂ ಎಲ್ಲಾರು ಒಂದೇ ರೀತಿ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಸೊ ಯೆಸ್, ಯೂನಿಟಿ ಅಂಡ್ ಡೈವರ್ಸಿಟಿ, ಐ ಅಗ್ರಿ ವಿತ್ ಯು. ಬಟ್ ಸೇಮ್ ಟೈಮ್ ಕ್ಯಾನ್ ವಿ ಗೋ, ಸಿ ದಿಸ್ ಇಸ್ ಆಲ್ ಇವತ್ತು ನಾವು ಮಾತನಾಡ್ತಾ ಇದೀವಿ. ಈ ಸಬ್ಜೆಕ್ಟ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದೆ, ಇದನ್ನ ವಿಸ್ತೃತ ಚರ್ಚೆ ಮಾಡೋಣ.